ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಸ್ಥ ಆಯುಷ್. ನಾವು ಲಾಸ್ಟ್ 2 ವೀಡಿಯೋಸಲ್ಲಿ ಗರ್ಭಿಣಿ ಸೀರೀಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು ಎಲ್ಲ ತಿಳ್ಕೊಂಡಿದ್ವಿ. ಇನ್ನೊಂದು ವೀಡಿಯೋದಲ್ಲಿ 9 ತಿಂಗಳು ಸಾಮಾನ್ಯ ಊಟದ ಜೊತೆ, ಆಹಾರ ಜೊತೆ ಏನನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ಒಬ್ಬ ಗರ್ಭಿಣಿ ಸ್ತ್ರೀಯರ ಆರೋಗ್ಯಕರ ಅಭ್ಯಾಸಗಳು, ಅಂದರೆ ನಾವು ಹೇಗೆ ಸರಿಯಾದ ಆಹಾರ ತಗೋತೀವಿ ಅದರ ತಕ್ಕ ಹಾಗೆ ನಮ್ಮ ಆರೋಗ್ಯಕರ ಅಭ್ಯಾಸಗಳನ್ನ ಕೂಡ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಏನು ಅಂದರೆ, ನೀವು ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು. ನಿಮ್ಗೆ ಹಸಿವು ಚೆನ್ನಾಗಾದಾಗ ಊಟ ಮಾಡಿ, ಅದ್ರ ಜೊತೆಗೆ ನೀರು ಎಲ್ಲ ಚೆನ್ನಾಗಿ ತೊಗೊಳ್ಳಿ. ಡಿಹೈಡ್ರೇಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಹಣ್ಣಿನ ಜ್ಯೂಸ್ಗಳು ಎಲ್ಲನೂ ನೀವು ತೊಗೊಳ್ಬೋದು. ಅದ್ರ ಜೊತೆಗೆ ನೀವು ಉಪವಾಸ ಮಾಡೋದು ಬಿಟ್ಬಿಡಬೇಕು. ಹಾಗೆ ತುಂಬ ಹೊಟ್ಟೆ ಬಿರಿಯುವಷ್ಟು ತಿನ್ನೋದನ್ನ ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ಲೆಫ್ಟ್ ಓವರ್ ಫುಡ್ಸು, ಫರ್ಮೆಂಟೇಷನ್ ಫುಡ್ಸ್ ಎಲ್ಲನೂ ಅವಾಯ್ಡ್ ಮಾಡಿ. ಇವಾಗ ನಿಮ್ಮ ಬೆಳಗ್ಗೆ ಮಾಡಿದ ಮಧ್ಯಾಹ್ನ ತಿನ್ನೋದು, ಮಧ್ಯಾಹ್ನ ಮಾಡಿದ ರಾತ್ರಿ ತಿನ್ನೋದು, ಈ ಥರ ಬಿಟ್ಬಿಟ್ಟು ಆವಾಗ ತಾನೇ ಅಡುಗೆ ಮಾಡಿರ್ತಾರಲ್ವ, ಆವಾಗಿಂದ ಅವಾಗೆ ಫ್ರೆಶ್ಶಾಗಿ ಮಾಡಿರೋವಂಥದ್ದನ್ನು ನೀವು ತಿನ್ನಬೇಕು. ನೈಟ್ ಬೇಗ ಮಲ್ಕೊಳ್ಳಿ, ಹಾಗೆ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮೊದಲು 2 ತಿಂಗಳು ಹಾಗೆ ಕೊನೆ 2 ತಿಂಗಳಲ್ಲಿ ತುಂಬ ವಿಶ್ರಾಂತಿ ಪಡಿಬೇಕು ಅಂತ ಆಯುರ್ವೇದದಲ್ಲಿ ಸೂಚಿಸ್ತಾರೆ. ಸೊ ಇದನ್ನು ಫಾಲೋ ಮಾಡಿ. ಹಾಗೆ ನೀವು ಡಾಕ್ಟರ್ನ ಪ್ರತಿ ತಿಂಗಳೂ ಅವ್ರು ಏನು ಹೇಳ್ತಾರೆ ಅವ್ರನ್ನ ಭೇಟಿ ಮಾಡಿ, ಏನೇನು ಟೆಸ್ಟ್ಗಳು ಹೇಳ್ತಾರೆ ಅದನ್ನೆಲ್ಲನೂ ಮಾಡಿಸ್ಕೊಳ್ಳಿ. ಹಾಗೆ ನೀವು ಆಯುರ್ವೇದಕ್ ಡಾಕ್ಟರ್ನ ಭೇಟಿ ಆಗಿಬಿಟ್ಟು ನಿಮಗೆ ಬೇಕಾಗಿರುವಂತಹ ಆಯಿಲ್, ನಿಮ್ಮ ಸ್ಕಿನ್ಗೆ ಸೂಟ್ ಆಗೋದು, ನಿಮ್ಮ ಪ್ರಕೃತಿಗೆ ಸೂಟ್ ಆಗೋವಂಥ ಆಯಿಲ್ ಸಜೆಸ್ಟ್ ಮಾಡ್ತಾರೆ, ಅದನ್ನು ನೀವು ತಗೊಂಡು ಫುಲ್ ಬಾಡಿ ಆಯಿಲ್ ಮಸಾಜ್ ಮಾಡಿಕೊಂಡು ಬೆಚ್ಚಗಿನ ನೀರಿನ ಸ್ನಾನ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಇದು ನಿಮ್ಮ ಸ್ಕಿನ್ ಎನ್ಲಾರ್ಜ್ ಆಗ್ತಾ ಇರುತ್ತೆ, ಮುಂದೆ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಬರೋದಿಲ್ಲ ಹೊಟ್ಟೆದು ಆಯಿಲ್ ಮಸಾಜ್ ಮಾಡೋದ್ರಿಂದ. ಅದ್ರ ಜೊತೆಗೆ ನಿಮ್ಗೆ ಜಾಯಿಂಟ್ಸ್ಗೆ ಆಗಲಿ, ನಿಮ್ಮ ಪೆಲ್ವಿಕ್ ಮಸಲ್ಸ್ಗೆ ಆಗಲಿ, ಎಲ್ಲದಕ್ಕೂ ಒಂದು ಸ್ಟ್ರೆಂತ್ ಬರುತ್ತೆ. ನೆಕ್ಸ್ಟು ಹೆರಿಗೆ ಆಗೋ ಟೈಮಲ್ಲಿ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೇ ಕೊನೆ 6 ವಾರ ನೀವೇನು ಪ್ರೆಗ್ನೆನ್ಸಿ ಲಾಸ್ಟ್ 9 ತಿಂಗಳಲ್ಲಿ ಕೊನೆ 6 ವಾರ ಸಿಟ್ಸ್ ಬಾತ್, ಒಂದು ಟಬ್ಬಲ್ಲಿ ವಾರ್ಮ್ ವಾಟರ್ ಹಾಕ್ಕೊಂಡು ಕುತ್ಕೊಳ್ಳೋದು ಆ ಡಾಕ್ಟ್ರ್ ಸಲಹೆ ಮೇರೆಗೆ ನೀವು ಮಾಡಿ, ಅದು ನಿಮಗೆ ಹೆರಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು ಅಂತ ಹೇಳ್ತಾರೆ. ಆದರೆ ವಾಕಿಂಗ್ ಬೆಸ್ಟ್. ಯೋಗ ಮಾಡೋಕ್ಕಾಗಲ್ಲ, ಜಿಮ್ ಆಗಲ್ಲ ಅಂದರೆ ಅಟ್ಲೀಸ್ಟ್ ನೀವು ವಾಕಿಂಗ್ ಆದರೂ ಮಾಡಲೇಬೇಕು. ಸುಸ್ತಾಗುತ್ತೆ, ನಂಗೆ ತುಂಬ ಸುಸ್ತಿದೆ ಅಂದರೆ ಅಟ್ಲೀಸ್ಟ್ 1-5 ಮಿನಿಟ್ಸ್ ವಾಕ್ ಮಾಡಿ ರೆಸ್ಟ್ ಮಾಡಿ, 1-5 ಮಿನಿಟ್ಸ್ ವಾಕ್ ಮಾಡಿ ರೆಸ್ಟ್ ಮಾಡಿ, ಹೀಗಾದರೂ ನೀವು ಮಾಡ್ಬೋದು. ಸೊ ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತಾರೆ. ಅದೆಲ್ಲನೂ ತುಂಬ ಒಳ್ಳೆಯದು ಈ ಟೈಮಲ್ಲಿ. ಪ್ರಾಣಾಯಾಮದಿಂದ ನಿಮಗೆ ಹೆರಿಗೆಗೆ ತುಂಬ ಯೂಸ್ ಆಗುತ್ತೆ. ಆವಾಗ ಬ್ರೀತಿಂಗ್ ಹೆಂಗಿರಬೇಕು ಅನ್ನೋದೆಲ್ಲ ನಿಮಗೆ ಐಡಿಯಾ ಸಿಗುತ್ತೆ. ನೀವು ಡಾಕ್ಟರ್ನ ಭೇಟಿ ಆದರೆ ಇನ್ನೂ ನೀಟಾಗಿ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಅಥವಾ ಯೋಗ ಶಿಕ್ಷಕರು ಏನಿರ್ತಾರೆ, ಯೋಗ ತರಬೇತಿ ಕೊಡೋರು, ಅವ್ರನ್ನ ನೀವು ಭೇಟಿ ಮಾಡಿದ್ರು ಅವ್ರು ನಿಮಗೆ ಹೆಂಗೆ ಪ್ರಾಣಾಯಾಮ ಮಾಡಬೇಕನ್ನೋದನ್ನು ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಧ್ಯಾನ ಮಾಡಿ, ಆಮೇಲೆ ಕತೆ ಪುಸ್ತಕಗಳನ್ನ ಓದಿ. ಸೊ ಇದೆಲ್ಲ ಕೂಡ ಒಂದು ಪಾಸಿಟಿವ್ ಎಫೆಕ್ಟ್ಸ್ ಕೊಡುತ್ತೆ. ಆದಷ್ಟು ನೀವು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ನಿಮಗೇನೇ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಬಂದರೆ ಅದನ್ನು ಬೇಗ ಗುಣಪಡಿಸ್ಕೊಳ್ಳಿ. ಓಕೆ, ನಿಮ್ದು ಏನು ಬಯಕೆ ಇದ್ರೂ ಆಹಾರ ತಿನ್ನೋದ್ರಲ್ಲಿ ಅದು ಬೇಕು, ಗೋಬಿ ಬೇಕು ಅಂದರೆ ಮಗುವಿನ ಒಂದು ಆರೋಗ್ಯಕರ ಬೆಳವಣಿಗೆಗೆ ಏನು ಬೇಕೋ ಅದನ್ನು ತಿನ್ನೋಕ್ಕೆ ಟ್ರೈ ಮಾಡಿ. ಹಾಗಂತ ಅನ್ಹೆಲ್ದಿ ಫುಡ್ಡೆಲ್ಲ ತಿನ್ನಬೇಡಿ. ತುಂಬ ಮಸಾಲೆ ಖಾರ ಇರೋದು ಒಂದೇ ಥರ ಟೇಸ್ಟ್, ಅಂದರೆ ನಂಗೆ ಸ್ವೀಟ್ ಇಷ್ಟ ಅಂತ ಒಂದೇ ಸ್ವೀಟ್ ತಿನ್ನೋದು, ಖಾರ ಇಷ್ಟ ಅಂತ ಖಾರನೇ ತಿನ್ನೋದು, ಹಿಂಗೆ ಮಾಡಬೇಡಿ. ಎಲ್ಲ ಬ್ಯಾಲೆನ್ಸ್ಡ್ ಇರಬೇಕು. ಸಿಹಿ, ಹುಳಿ, ಉಪ್ಪು, ಖಾರ, ಒಗ್ಗರು ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿರುವಂಥ ಆಹಾರನ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇದಿಷ್ಟು ನಾನು ನಿಮಗೆ ಕೊಡ್ತಾ ಇರೋದು. ಲಾಸ್ಟಲ್ಲಿ ನೀವು ಖುಷಿಯಾಗಿರೋಕ್ಕೆ ಟ್ರೈ ಮಾಡಬೇಕು. ಅದೇ ಥರ ವಾತಾವರಣ ಮನೆಯಲ್ಲಿರಬೇಕು ಅಂದರೆ ಬೇರೆ ಮನೆ ಸದಸ್ಯರೆಲ್ಲರೂ ಕೂಡ ಗರ್ಭಿಣಿಯವರಿಗೆ ತುಂಬ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅವ್ರಿಗೆ ಬೇಜಾರು ಆಗದೆ, ಕೋಪ ಆಗಲಿ, ಏನು ಆಗದೆ ಇರೋ ಹಾಗೆ ಅವ್ರನ್ನ ಖುಷಿಪಡಿಸಿ. ಇದು ಮಗುವಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಒಂದು ನಂಗೆ ಗೊತ್ತಿರೋ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.